ನಮಸ್ತೆ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆ ನೋಡಿ ಶಿರ ಮಾಡಿಟ್ಟಿದ್ದೆ ಬೆಳಗ್ಗೆ ದೇವರಿಗೆ. ಫಸ್ಟು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಳ್ಳಿ. ನಂತರ ದ್ರಾಕ್ಷಿ ಖಾಲಿಯಾಗಿ ಹೋಗಿತ್ತು, ಬರೀ ಗೋಡಂಬಿ ಹಾಕಿದ್ದೆ ನಾನು. ಆನಂತರ ಅರ್ಧ ಬಾಟಿ ರವೆ, ಅರ್ಧ ಬಾಟಿಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತಗೊಂಡಿದ್ದೆ, ಸ್ವಲ್ಪ ಏಲಕ್ಕಿ. ನಾನು ರವೆನ ಹುರಿದಿಟ್ಕೊಂಡಿದ್ದೆ, ಆದರೂ ಸ್ವಲ್ಪ ತುಪ್ಪದಲ್ಲಿ ಇನ್ನೊಂದ್ಸಲ ಹುರಿದು ಬಿಟ್ಟು ಶಿರ ಮಾಡಿದೆ. ಫಸ್ಟ್ ನೋಡಿ ಸಕ್ಕರೆ ಇದೆ ನೋಡಿ, ಬ್ರೌನ್ ಶುಗರ್ ಅಂತ ಹೇಳ್ತಾರೆ, ಅನ್ಪಾಲಿಶ್ಡ್ ಶುಗರ್. ಏಲಕ್ಕಿ ಮತ್ತು ಬಾದಾಮಿನ ಹಾಕೊಂಡು ಮಿಕ್ಸಿಯಲ್ಲಿ ಹಾಕಿ, ನೆಕ್ಸ್ಟು ಸ್ವಲ್ಪ ಕೇಸರಿ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಳಿ. ಇದೇ ಬಾದಾಮ್ ಮಾಲ್ಟಿನ ಪುಡಿ, ನಾವು ಹೀಗಿನ ಮಾಡಿಟ್ಕೊಂಡ್ರೆ ಹಾಲಿಗೆ ಹಾಕ್ಕೊಂಡು ನಾವು ಬೇಕಾದಾಗ ಕುಡಿಬೋದು. ಇದನ್ನೇ ನಾವು ಶಿರಕ್ಕೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಅದು ಹುರಿದಾದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡೆ. ಆಮೇಲೆ ಒಂದು ಕಾಲು ವಾಟಿಯಷ್ಟು ಎಷ್ಟು ನಾವು ಅಳತೆ ತಗೊಂಡಿದ್ದೀವಿ ಅದಕ್ಕೆ ಆ ಡಬ್ಬಲ್ ರವೆನ ಅಳತೆಯ ಡಬ್ಬಲಷ್ಟು ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಕೊಳ್ಳಿ, ಗಟ್ಟಿಯಾಗಲಿ, ಚೆಂದ ನೀರು ಆಗಿ ಹೋಗಲಿ. ಆನಂತರ ಅದಕ್ಕೆ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತಿದ್ವಲ್ಲ, ಸಕ್ಕರೆ ಮತ್ತು ಬಾದಾಮಿ ಎಲ್ಲ ಹುಡುಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ. ಫಸ್ಟಿಗೆ ಒಂದು ನಿಮಿಷ ನೀರಾಗುತ್ತೆ, ಆನಂತರ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ತಳ ಬಿಡುವ ತನಕ ಅದನ್ನ ಮಗಚ್ತಾ ಬನ್ನಿ, ತುಂಬ ನೀಟಾಗಿರುತ್ತೆ. ಸ್ವಲ್ಪ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಒಂದು ಚಮಚಿಯಷ್ಟು ತುಪ್ಪನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ನೋಡಿ, ನೀರು ಹಾಕ್ತಾ ಬಂತು. ಚೆಂದ ಗೊಟ್ಟಾಯಿಸಿ, ಕೈ ಬಿಡದೆ ಗೊಟ್ಟಾಯಿಸಿ. ಎಷ್ಟು ಒಂದು ಅರ್ಧ ನಿಮಿಷ ಒಂದು ನಿಮಿಷದಲ್ಲಿ ಆಗಿಬಿಡುತ್ತೆ. ನಾನು ಸ್ವಲ್ಪ ತಾನೇ ಮಾಡಿರೋದು, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ನಾವು ಟೇಸ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಪೈನಾಪಲ್ ಇದ್ದರೆ ಇಲ್ಲಿ ಪೈನಾಪಲ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಹಿಂದೆ ಒಂದು ಸಲ ತೋರಿಸಿದ್ದೆ ಆ ವಿಡಿಯೋ. ನೋಡಿ, ತುಪ್ಪನೂ ಸ್ವಲ್ಪ ಹಾಕ್ಕೊಂಡೆ. ತುಪ್ಪ ಹಾಕಿ ಚೆಂದ ಅದನ್ನ ಮಿಕ್ಸ್ ಕೊಡಿ, ಒತ್ತಿ 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 ಮಿಕ್ಸ್ ಕೊಡಿ. ಆವಾಗ ಶಿರ ರೆಡಿ ಆಯಿತು. ನಾನು ಶಿರನ ಬಾಳೆ ಎಲೆಯಲ್ಲಿ ಸ್ವಲ್ಪ ಗ್ರೀಸ್ ಮಾಡಿಬಿಟ್ಟು ಅದಕ್ಕೆ ಹಾಕಿದೆ. ಗ್ರೀಸು ಮಾಡಬೇಕು ಅಂತೇಳಿನಿಲ್ಲ. ಒಂದು ಅನ್ನದ ಸಟ್ಟಗ ಇರುತ್ತಲ್ವ, ದಪ್ಪದ ಅಗಾಲದ ಸಟ್ಟಗನ ಒಂದು ಸೈಡ್ ತುಪ್ಪ ಹಚ್ಚೋದನ್ನ ನೀಟಾಗಿ ಬಿಡಿಸ್ಕೊಳ್ಳಿ. ಸ್ವಲ್ಪ ಚಪ್ಪಾಯಿತು ಅಂದಾಗ ಬೇಗ ಚಪ್ಪಾಗುತ್ತೆ ಬಾಳೆ ಎಲೆಯಲ್ಲಿ. ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆನಂತರ ದ್ರಾಕ್ಷಿ ಅಥವಾ ಗೋಡಂಬಿ ಹುರಿದಿಟ್ಕೊಂಡಿರ್ತೀವಲ್ಲ, ಅದರ ಮೇಲೆ ಅಲಂಕರಿಸಿದರೆ ಶಿರ ಆಗೋಗ್ಬಿಡ್ತು. ಬೇಗ ನಾವು ಕ್ವಿಕ್ಕಾಗಿ ಈ ಸ್ವೀಟನ್ನು ಯಾವತ್ತೂ ಮಾಡ್ಬೋದು. ನೋಡಿ, ಶಿರ ರೆಡಿ ಆಯಿತು. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು. ಪೈನಾಪಲ್ ಇದ್ದರೆ ಸ್ವಲ್ಪ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ನೆಕ್ಸ್ಟು ನಾನು ಮೊನ್ನೆ 4-in-1 ನಿಮಗೆ ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟು ಮಾಡೋದ್ರ ತೋರಿಸಿದ್ದಲ್ಲ, ಅದರಲ್ಲಿ ಪಡ್ಡು ಮಾಡಿದ್ದೆ. ನಂತರ ನಾನು ಕಡಿಯಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಕಟ್ಟಿದ ಪಾರಜರದ ಮೇಲೆ ಹಾಕಿದ್ದು ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ನಾನು ಹೋದಾಗ ದೇವರ ಅಲಂಕಾರ ಆಗಿರಲಿಲ್ಲ, ಹೂ ಕೊಟ್ಟು ಬಂದೆ ನಾನು ಅಷ್ಟೇ. ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲಿ ನವರಾತ್ರಿ. ಆನಂತರ ದೇವರ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ನಡೀತಾ ಅಂತ ನೋಡ್ಕೊಂಡು ನಂತರ ಮನೆಗೆ ಬಂದು ಮುದ್ದೆ ಊಟ ರೆಡಿ ಮಾಡಿದೆ. ನಾನು ನೋಡ್ಬೋದು ಮುದ್ದೆ ಮತ್ತು ಹುರುಳಿಕಾಳು ಸಾರು ಪಲ್ಯ ಮಾಡಿದ್ದೆ. ಫಸ್ಟ್ ಸಾರಿನ ಪುಡಿ ಅರ್ಜೆಂಟಿಗೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. 4 ಚಮಚಿಯಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಅದಕ್ಕೆ 1 ಚಮಚ ಮೆಂತೆ ಹಾಕ್ಕೊಳ್ಳಿ, 1/2 ಚಮಚಿಯಷ್ಟು ಜೀರಿಗೆ ಹಾಕ್ಕೊಳ್ಳಿ, 4-6 ಮೆಣಸು ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ, ನಾನು 4 ಮೆಣಸು ಹಾಕ್ಕೊಂಡಿದ್ದೆ. ಇದು 2 ಸರ್ತಿಗೆ ಆಗುತ್ತೆ, 4 ಜನರು ಇರುವ ಫ್ಯಾಮಿಲಿಗೆ 2 ಸಲಕ್ಕೆ ಆಗುವಷ್ಟು ನಾನು ಸಾರಿನ ಪುಡಿ ಮಾಡ್ಕೊಂಡಿದ್ದೆ.
ನೋಡಿ ಹಾಕೊಂಡು ನೀಟಾಗಿ ಸಿಮ್ಮಲ್ಲೇ ಮಾತ್ರ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ, ತುಂಬ ಸಿಮ್ಮಲ್ಲೇ ಮಾಡ್ಕೊಳ್ಳಿ. ಆವಾಗ ಶಿರ ಮಾಡಿದಾಗಲೂ ಹಾಗೇನೆ ಸಿಮ್ಮಲ್ಲೇ ಮಾಡ್ಕೋಬೇಕು. ನೋಡಿ ಚೆಂದ ಕಲರ್ ಚೇಂಜ್ ಆಗುತ್ತೆ, ಘಮ್ ಅಂತ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇಂಗು ಹಾಕ್ಕೋಬೇಕು. ನೋಡಿ ಕರಿಬೇವಿನ ಸೊಪ್ಪು ಅರ್ಧ ಚಮಚದಷ್ಟು ಇಂಗು ಹಾಕ್ಕೊಳ್ಳಿ. ಹಾಕ್ಕೊಂಡು ಹುರಿದು ತೆಗೆದಿಟ್ಕೊಳ್ಳಿ ಅದನ್ನು. ಇದರಲ್ಲಿ ಎರಡು ಪಾಲು ಮಾಡಿ ನಾವು ಎರಡು ಸಲಕ್ಕೆ ನಾವು ಬಳಸ್ಬೋದು. ನೋಡಿ ಈಗ ಸಾರಿಗೆ ನೀರನ್ನು ತೆಗೆದಿಟ್ಕೊಳ್ಳಿ. ನೀರು, ಉಪ್ಪು, ಬೆಲ್ಲ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ, ಸ್ವಲ್ಪ ಇಂಗು ಇದನ್ನ ಹಾಕಿ ಕುದಿಸ್ತಾ ಆಮೇಲೆ ನಾನು ಹುರುಳಿಕಾಳನ್ನು ನಾನು ಡೈರೆಕ್ಟ್ ಕಾಯಿ ಮೆಣಸು ಹಾಕಬೇಕು ನೋಡಿ. ಆಮೇಲೆ ಹುಣಸೆ ಹಣ್ಣಿನ ರಸ ನೀರು ಕಿವಿಚಿ ಹಾಕ್ಕೊಳ್ಳಿ ಅದನ್ನ ನೀರನ್ನು. ನೆಕ್ಸ್ಟು ನಾನು ಹುರುಳಿಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ನೋಡಿ, ಒಂದು ವಾಟಿಯಷ್ಟು ಹುರುಳಿಕಾಳನ್ನು ನೀಟಾಗಿ ಬೇಯಿಸಿಟ್ಕೊಂಡಿದ್ದೆ. ನೀರು ಮತ್ತು ಹುರುಳಿಕಾಳು ಸಪ್ರೇಟ್ ಮಾಡಿ ನೀರನ್ನು ಸಾರಿಗೆ ಹಾಕಿ ಹಾಕಿ ಕುದ್ದ ನಂತರ ನಾವು ಮಸಾಲೆಗೆ ನಾವು ಹುರಿದಿಟ್ಟಿದ್ವಲ್ಲ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಚೆಂದ ಮಾಡಿ ಹುರಿಬೇಕು, ಸಾರಿ ಹುರಿಬೇಕಲ್ಲ, ಇದು ನೀರು ಕುದಿಬೇಕು. ಆ ಹುಣಸೆ ಹಣ್ಣಿನ ವಾಸನೆ ಹೋದ ನಂತರ ನಾವು ಮಸಾಲೆ ಹಾಕಬೇಕು. ನೋಡಿ ಸಾರಿನ ಪುಡಿಯಲ್ಲಿ ಅರ್ಧಕ್ಕರ್ಧ ನಾನು ಬೇರೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹುರುಳಿಕಾಳು ನಾವು ಸೋಸಿಟ್ಟಿದ್ದೀವಿ ತಾನೆ, ಒಂದು ಸೌಟಷ್ಟು ಹುರುಳಿಕಾಳು, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದನ್ನ ಸಾರಿಗೆ ಹಾಕಿ ಕುದಿಸಿ ಆಮೇಲೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗೆ ಅಂತೂ ನಾವು ಹೇಳಿ ಮಾಡಿಸ್ದಂಗೆ ಇರುತ್ತೆ ಈ ಸಾರು. ಜೀರಿಗೆ, ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಡೋದನ್ನು ಮರಿಬೇಡಿ. ಸಾರು ಕುದಿಬೇಕಿದ್ರೆ ಒಂದು ಎರಡು ಚಮಚಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಆನಂತರ ಮುದ್ದೆ ಮಾಡೋದು ನಾನು ತುಂಬ ಸಲ ತೋರಿಸಿದ್ದೆ ನಿಮಗೆ, ಸ್ವಲ್ಪನೇ ವಿಡಿಯೋ ಹಾಕ್ತೀನಿ, ಕಂಪ್ಲೀಟ್ ಹಾಕಿಲ್ಲ. ಉಪ್ಪು ಮತ್ತು ತುಪ್ಪ ಹಾಕಿ ರಾಗಿ ಹಿಟ್ಟು ಕಲಸಿ ನೀರು ಕುದಿಯೋಕ್ಕೆ ಇಟ್ಬಿಡಿ. ನೀರು ಕುದ ನಂತರ ಹಿಟ್ಟು ಹಾಕಿ ಚೆಂದ ಗೊಟಾಯಿಸಿ ಅದನ್ನ, ಒಂದು ಕೂಡ ಉಂಡೆ ಇರದಂಗೆ ಮಾಡಿ ಚೆಂದ ಮಾಡಿ ಗೊಟಾಯಿಸಿ ಮುದ್ದೆ ಹದಕ್ಕೆ ತನ್ನಿ. ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಳಿ, ಆವಾಗ ನಿಮಗೆ ಗಂಟು ಆಗೋದಿಲ್ಲ. ಅದರಲ್ಲಿ ಚುಚುರು ಚುಚುರೆ ಕುದಿಸಿದ ನೀರು ಹಾಕ್ಕೊಂಡು ಬರ್ತಾರೆ ನೋಡಿ. ಇದು ಆಯಿತು ನೋಡಿ, ಇದನ್ನ ಆದ ನಂತರ ಗೊಟಾಯಿಸಿದ ನಂತರ ಒಂದು 5 ನಿಮಿಷ ನಾವು ಅದನ್ನ ಒಲೆ ಮೇಲೆ ಇಟ್ಟು ಮುಚ್ಚಿ ಅದನ್ನು ಬೇಯಿಸಬೇಕು. ಅಷ್ಟೊತ್ತಿಗೆ ನಾವು ಸ್ಟೌವ್ ಚೇಂಜ್ ಮಾಡಿಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡೆ. ಎಳ್ಳೆಣ್ಣೆಗೆ ಸಾಸಿವೆ ಮತ್ತು ನೋಡಿ ಇಂಗು, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಉದ್ದಿನಬೇಳೆ ಬೇಕು ಅಂತ ಹೇಳಿಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಲ್ಲ, ಇಂಗು, ಸಾಸಿವೆ ಮತ್ತು ಕಾಯಿಮೆಣಸು, ಕರಿಬೇವಿನ ಸೊಪ್ಪು ಇಷ್ಟೇ ಹಾಕಬೇಕಾದ್ದು ನಾವು. ನೋಡಿ ಅದಕ್ಕೆ ಒಗ್ಗರಣೆಗಿದ್ದನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ನಾವು ಬೇಯುವಾಗ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕಿ ಚೆಂದ ಮಗಚಿ ಪಲ್ಯ ರೆಡಿ ಆಯಿತು. ಏನು ಅದಕ್ಕೆ ಜಾಸ್ತಿ ಏನು ಬೇಕು, ಬೇಕಾದರೆ ನೀವು ಇದಕ್ಕೆ ಒಗ್ಗರಣೆ ಹಾಕುವಾಗ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಹಾಕ್ಕೋಬೋದು, ಆಮೇಲೆ ತೆಂಗಿನ ತುರಿ ಹಾಕ್ಕೋಬೋದು. ನಾನು ತೆಂಗಿನ ತುರಿ ಎಲ್ಲ ಹಾಕಲಿಲ್ಲ. ನೋಡಿ ಇದು ರೆಡಿ ಆಯಿತು ಪಲ್ಯ, ಒಗ್ಗರಣೆ ಇದಾಗಿ ಚೆಂದ ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ. ಒಂದು 2 ನಿಮಿಷ ಒಲೆಯಲ್ಲಿ ಇಡಿ, 2 ನಿಮಿಷ ಬೇಡ, 1/2 ನಿಮಿಷ ಸಾಕು, ಅದು ಚೆನ್ನಾಗಿ ಬೆಂದಿತ್ತು ಆದ ಕಾರಣ 1/2 ನಿಮಿಷ ಸಾಕಾಗುತ್ತೆ. ನಂತರ ನಾವು ಈ ಕಡೆ ಮುದ್ದೆ ಕಡೆ ಬರೋಣ. ಮಾಡಿ ತಿನ್ನಿ ಫ್ರೆಂಡ್ಸ್, ಡಯಾಬಿಟಿಕ್ಗೆ ಎಲ್ಲ ತುಂಬ ಒಳ್ಳೆ ಹೇಳಿ ಮಾಡಿಸಿದ್ದೆ ಇದು ಈ ಡಿಶ್ಯು. ಹುರುಳಿಕಾಳು ಸಾರು ಅಷ್ಟೇ, ಮುದ್ದೆ ಕೂಡ ಅಷ್ಟೇ. ಮುದ್ದೆ ಒಂದ್ಸಲ ಬೆಂದಾದ ನಂತರ ಪುನಃ ಅದೇ ಕೋಲಲ್ಲಿ ಇನ್ನು 3-4 ಸಲ ತಿರುಗಿಸಿ ಆನಂತರ ಮುದ್ದೆ ಮಾಡಿಟ್ಕೊಂಡೆ. ಬನ್ನಿ ಫ್ರೆಂಡ್ಸ್, ಮುದ್ದೆ ಊಟ ಮಾಡೋಣ. ನೋಡಿ ಮುದ್ದೆ ಪಲ್ಯ, ನೋಡಿ ಅಂದರೆ ಹುರುಳಿಕಾಳು ಪಲ್ಯ, ಹುರುಳಿಕಾಳು ಸಾರು, ಅನ್ನ, ತುಪ್ಪದ ಜೊತೆ ಅನ್ನ, ನೋಡಿ ಮೊಸರು, ಉಪ್ಪಿನಕಾಯಿ, ಬೆಳಗ್ಗೆ ಮಾಡಿದ ಕೇಸರಿ ಬಾತು, ಮುದ್ದೆ, ಸಾರು, ಪಲ್ಯ ಎಲ್ಲ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹೇಗಾಯಿತು ಹೇಳಿ ವಿಡಿಯೋ?